ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಒಂದು ಅತ್ಯಂತ ಖುಷಿಯ ವಿಚಾರವನ್ನು ಇವತ್ತು ತಮ್ಮೆದುರಿಗೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ವೈಶ್ವಿಕ ಮಟ್ಟದಲ್ಲಿ ಅತಿ ದೊಡ್ಡದಾದಂಥ ರಾದ್ಧಾಂತವನ್ನು ಮಾಡ್ತಾ ಇದ್ದಂಥ ಲೆಬನಾನಿನ ಹಿಜ್ಬುಲ್ಲಾ ಅಂತ ಏನು ಉಗ್ರಗಾಮಿಗಳ ಪಡೆ ಇದೆಯಲ್ಲ, ಅದರ ಮುಖಂಡನನ್ನು ಇಸ್ರೇಲ್ ಡಿಫೆನ್ಸ್ ಫೋರ್ಸು ಹೊಡೆದು ಉರುಳಿಸಿದೆ. ಹಸನ್ ನಸರುಲ್ಲಾ ಅಂತ ಈತನ ಹೆಸರು. ಈತ ತನಗೆ ತಾನು ಚಿರಾಯು ಅಂತ ಪರಿಭಾವಿಸಿ ಬಿಟ್ಟಿದ್ದ. ಯಾವ ರೀತಿ ಇಸ್ರೇಲ್ ಮೇಲೆ ಈತ ದಾಳಿ ಮಾಡಿಸ್ತಾ ಇದ್ದ ಅಂದರೆ, ನಡೀತಾ ಇದ್ದಂಥದ್ದು ಹಮಾಸ್ ಉಗ್ರರಿಗೂ ಮತ್ತು ಇಸ್ರೇಲ್ಗೂ ಇದ್ದಂಥದ್ದು, ಅದರ ಮಧ್ಯ ಮೂಗು ತೋರಿಸಿದವನು ಈ ಹಸನ್ ನಸರುಲ್ಲಾ. ಈತ ತನ್ನ ಪಡೆಯನ್ನು ಮುಂದೆ ಬಿಟ್ಟು ನಿರಂತರವಾಗಿ ದಾಳಿಯನ್ನು ಮಾಡಿಸೋದು ಮತ್ತು ಇಸ್ರೇಲನ್ನು ಹೇಗಾದರೂ ಮಾಡಿ ನಿತ್ರಾಣಗೊಳಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಂಥ ಮನುಷ್ಯ. ಯಾವಾಗ ಇತ್ತೀಚೆಗೆ ಪೇಜರ್ ಮೂಲಕ ಈತನ ಗುಲಾಮರೇನಿದ್ದಾರೆ, ಈತನ ಚಮಚಾಗಳೇನಿದ್ದಾರೆ, ಅವರನ್ನು ನೂರಾರು ಜನರನ್ನು ಇಸ್ರೇಲ್ ಪಡೆ ಹೊಡೆದು ಉರುಳಿಸ್ತೋ, ಆವಾಗ ಈತ ಏನು ಮಾಡ್ತಾನಂದರೆ ಬೈರೂತಿನ ಈತನ ಹೆಡ್ ಕ್ವಾರ್ಟರ್ ಒಳಗಡೆ ಅಡಗಿ ಕೂತು ಕೊಡ್ತಾನೆ. ಏಕಕಾಲಕ್ಕೆ 6 ಮಲ್ಟಿ ಸ್ಟೋರೇಡ್ ಬಿಲ್ಡಿಂಗ್ಗಳನ್ನು ಏರ್ ಸ್ಟ್ರೈಕ್ ಮೂಲಕ ಧೂಳೀಪಟ ಎಬ್ಬಿಸಿದಂಥ ಇಸ್ರೇಲು ಈ ಹಸನ್ ನಸರುಲ್ಲಾನನ್ನು ಆ ಕ್ಷಣದಲ್ಲಿಯೇ ಧೂಳೀಪಟ ಮಾಡಿ ಹಾಕತ್ತೆ, ಬೂದಿಯನ್ನಾಗಿ ಮಾಡಿ ಹಾಕತ್ತೆ. ಇವತ್ತು ಇಸ್ರೇಲ್ ಸುತ್ತಮುತ್ತಲು ಇರುವಂಥ ರಾಷ್ಟ್ರಗಳಿದಾವಲ್ಲ, ಅವೆಲ್ಲ ಆಲೋಚನೆಯನ್ನು ಮಾಡಬೇಕು. ನಾವು ಎಲ್ಲಿಯಾದರೂ ಜಿಹಾದಿ ಮನಸ್ಥಿತಿಯನ್ನು ಮುಂದುವರೆಸಿ ಒರೆಸಿದರೆ ನಾವು ಯಾರೂ ಉಳಿಯೋದಿಲ್ಲ ಅನ್ನೋದು ಸ್ಪಷ್ಟವಾಗತ್ತೆ. ನೋಡಿ, ನಮ್ಮಲ್ಲಿಯೂ ನಿಜ್ಜರ್ನನ್ನು ಕೆನಡಾದಲ್ಲಿ ಹೊಡೆದು ಹಾಕಲಾಯಿತು. ಸರ್ಕಾರ ಇದನ್ನು ಒಪ್ಕೊಳ್ಳಿಲ್ಲ, ನಾವು ಹೊಡೆದಿದ್ದೀವಿ ಅಂತ ಹೇಳಲಿಲ್ಲ, ಯಾರೋ ಆಗಂತುಕರು ಬಂದು ಹೊಡೆದ್ರು. ಪಾಕಿಸ್ತಾನದಲ್ಲಿ ಬೈಕಲ್ಲಿ ಹೋಗ್ತಾ ಇದ್ದಂಥ ಉಗ್ರಗಾಮಿಯ ಮುಖಂಡನನ್ನು ಹೊಡೆದು ಉಳಿಸಲಾಯಿತು, ಯಾರೋ ಆಗಂತುಕರು ಬಂದು ಹೊಡೆದು ಉಳಿಸಿದರು. ಇನ್ಯಾರೋ ಮಸೀದಿಗೆ ಹೋಗ್ತಾ ಇದ್ದ, ಕಾಯಿಪಲ್ಲೆ ತರಲಿಕ್ಕೆ ಹೋಗ್ತಾ ಇದ್ದ, ಬೈಕಲ್ಲಿ ಬರ್ತಾರೆ ಠಪ್ ಅಂತ ಹೊಡಿತಾರೆ ಹೋಗ್ತಾರೆ, ಯಾರು ಹೊಡೆದಾರಂತ ಇಲ್ಲಿವರೆಗೂ ಅರ್ಥ ಆಗಲಿಲ್ಲ. ಆದರೆ ಈಗ ಇಸ್ರೇಲ್ ಪಡೆ ಇದೆಯಲ್ಲ, IDF ಅಂತೇನು ಹೇಳ್ತೀವಿ, ಇಸ್ರೇಲ್ ಡಿಫೆನ್ಸ್ ಫೋರ್ಸ್, ಅದು ಸ್ಪಷ್ಟವಾಗಿ ಹೇಳ್ತಾ ಇದೆ, ಯಾರ್ಯಾರು ಇಸ್ರೇಲ್ ಮೇಲೆ ಕಣ್ಣು ಬಿಟ್ಟಿದ್ದಾರೋ ಅವ್ರು ಯಾರನ್ನೂ ನಾವು ಉಳಿಸುವುದಿಲ್ಲ, ಈ ಹಸನ್ ನಸರುಲ್ಲಾನನ್ನು ಮುಗಿಸಿದ್ದು ನಾವೇ ಅಂತ ಖಡಾಖಂಡಿತವಾಗಿ ಹೇಳ್ತಾ ಇದ್ದಾವೆ. ಅಲ್ಲಿಗೆ ಈಗ ಅಯಾತುಲ್ಲಾ ಖುಮೇನಿ ಇದ್ದಾನಲ್ಲ ಇರಾನ್ನಲ್ಲಿ, ಆತ ಭೂಗತನಾಗಿದ್ದಾನೆ. ಇಲ್ಲಿವರೆಗೂ ಈತ ಯಾವ ರೀತಿ ಜಿಹಾದಿ ಮನಸ್ಥಿತಿಯ ಜನರಿಗೆ ಪುಟುವು ಕೊಡ್ತಾ ಇದ್ದ, ಕುಮ್ಮಕ್ಕೆ ಕೊಡ್ತಾ ಇದ್ದ ಅಂದರೆ ತನ್ನಲ್ಲಿಯೇ ಅವ್ರಿಗೆ ಉಳ್ಕೊಳ್ಳಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿ ಇಸ್ರೇಲ್ ಮೇಲೆ ಛೂ ಬಿಡ್ತಾ ಇದ್ದಂಥವನು. ಈ ಹಮಾಸ್ ಯುದ್ಧ ಶುರುವಾಗಿದ್ದೇ ಹಾಗೆ, ಗಾಜಾಪಟ್ಟಿಯಲ್ಲಿ ಶುರುವಾಗಿದ್ದೇ ಇರಾನ್ ಮಾಡಿದಂಥ ಷಡ್ಯಂತ್ರದಿಂದಾಗಿ ಪ್ರಾರಂಭಗೊಂಡಂಥ ಯುದ್ಧ ಇದು. ಇಸ್ರೇಲ್ ಅವರು ಅವತ್ತಿನಿಂದ ಇವತ್ತಿನವರೆಗೂ ಒಂದೇ ಒಂದು ದಿವಸ ವಿರಮಿಸಲಿಲ್ಲ, ಯಾವುದೇ ಕಾರಣಕ್ಕೂ ಶಾಂತಿ ಸಂಧಾನಕ್ಕೆ ಸಿದ್ಧರಾಗಲಿಲ್ಲ. ಸ್ವತಃ ಅಮೇರಿಕಾ ಫ್ರಾನ್ಸ್ಗಳು ಹೇಳಿದರೂ ಯಾವುದೇ ಮುಖ್ಯ ಮಾತನ್ನು ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ನಾವು ಶಾಂತಿ ಸಂಧಾನಕ್ಕೆ ಸಿದ್ಧರಾಗಿದ್ದೇವೆ ಅಂತ ನಿನ್ನೆ ಅಮೇರಿಕಾ ಹೇಳುತ್ತೆ, ಆದರೆ ನೆತನ್ಯಾಹು ಹೇಳಿದ್ರು ಆ ರೀತಿ ಯಾವುದೇ ಇಲ್ಲ, ಯಾವ ಶಾಂತಿಯೂ ಇಲ್ಲ, ಯಾವ ಸಂಧಾನವೂ ಇಲ್ಲ. ಈ ಜಗತ್ತಿನಲ್ಲಿ ಕಟ್ಟ ಕಡೆಯ ಭಯೋತ್ಪಾದಕನಿರುವವರೆಗೂ ಇಸ್ರೇಲ್ ಪಡೆಗಳು ಹೋರಾಟ ಮಾಡ್ತಾ ಇರ್ತವೆ ಅಂತ ಅಲ್ಲಿಗೆ ಆಲೋಚನೆ ಮಾಡಿ, ಯಾವ ರೀತಿಯ ಸಂಕಲ್ಪವನ್ನು ಈ ಮನುಷ್ಯ ಮಾಡಿರ್ಬೋದು, ಯಾವ ರೀತಿಯ ಹೋರಾಟಕ್ಕೆ ಇವರು ಸನ್ನದ್ಧರಾಗಿರ್ಬೋದು ಅಂತ. ಕೇವಲ 80 ಲಕ್ಷ ಜನ ರೀ, ಜಾಸ್ತಿ ಇಲ್ಲ ಇವರು. ಈ 80 ಲಕ್ಷ ಜನ ಇವತ್ತು ಸುತ್ತಮುತ್ತಲಿನ ರಾಷ್ಟ್ರಗಳಿಗೆ ಯಾವ ರೀತಿ ಭಯವನ್ನು ಹುಟ್ಟಿಸಿದ್ದಾರೆ, ಆತಂಕವನ್ನು ಹುಟ್ಟಿಸಿದ್ದಾರೆ ಅಂದರೆ, ಒಬ್ಬನೇ ಒಬ್ಬ ಜಿಹಾದಿ ಮನಸ್ಥಿತಿಯ ವ್ಯಕ್ತಿ ಒಂದು ಪೇಜರ್ ಇಟ್ಕೋತಾ ಇಲ್ಲ, ಒಂದು ಮೊಬೈಲ್ ಇಟ್ಕೋತಾ ಇಲ್ಲ, ಒಂದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ನ ಇಟ್ಕೋತಾ ಇಲ್ಲ, TV ನೋಡ್ತಾ ಇಲ್ಲ. ಅವರ ಜೀವನ ಯಾವ ರೀತಿ ದಯನೀಯವಾಗಿದೆ ಅಂತಂದರೆ ಕಲ್ಪನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ, ಆ ಸ್ಥಿತಿಗೆ ತಂದು ನಿಲ್ಲಿಸಿದ್ದಾರೆ. ಹಾಗಾದರೆ ಯುದ್ಧ ಮುಗಿದು ಹೋಯ್ತಾ? ಖಂಡಿತವಾಗಿ ಮುಗಿಲಿಲ್ಲ. ಮೊನ್ನೆ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಇತ್ತು, ಅದರಲ್ಲಿ ನಮ್ಮ ನರೇಂದ್ರ ಮೋದಿಯವರು ಹೋಗಿದ್ದರು. ಬಹುಶಃ ಈ ಜನರಲ್ ಅಸೆಂಬ್ಲಿಗೆ ನೆತನ್ಯಾಹು ಬರೋದಿಲ್ಲ ಅಂತ ಎಲ್ಲರೂ ಪರಿಭಾವಿಸಿದರು. ಆದರೆ ಸ್ವತಃ ಬೆಂಜಮಿನ್ ನೆತನ್ಯಾಹು ಬರ್ತಾರೆ, ಬಂದು ಭಾಷಣವನ್ನು ಮಾಡ್ತಾರೆ. ಮಾಡ್ತಾ ಹೇಳ್ತಾರೆ, ನೋಡಿ, ನಮ್ಮ ಬಗ್ಗೆ ತಪ್ಪು ಅಭಿಪ್ರಾಯಗಳನ್ನು ಹಬ್ಬಿಸುವಂಥ ಕೆಲಸ ವೈಶ್ವಿಕ ಮಟ್ಟದಲ್ಲಿ ನಡೀತಾ ಇದೆ, ನಾನು ಅದಕ್ಕೆ ಆಸ್ಪದ ಕೊಡಬಾರದು ಅಂತ ಇವತ್ತು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದೇನೆ.
ನಾವು ಹೊಡೆದಿದ್ದೇವೆ, ನಾವು ಒಬ್ಬೊಬ್ಬರನ್ನಾಗಿ ಉರುಳಿಸಿದ್ದೇವೆ, ನಾವು ಯಾವ ಮಟ್ಟಿಗೆ ಹೋರಾಟಕ್ಕೆ ಸನ್ನದ್ಧರಾಗಿದ್ದೇವೆ ಅಂದರೆ, ಈ ಉಗ್ರಗಾಮಿಗಳು ನೀರು ಕುಡಿಯುವಾಗ ಈ ನೀರನ್ನು ಕುಡಿಯಬಹುದಾ ಅಂತ ಆಲೋಚನೆಯನ್ನು ಮಾಡಬೇಕು. ಆ ಮಟ್ಟಿಗೆ ನಾವು ಭಯವನ್ನು ಹುಟ್ಟಿಸಿದ್ದೇವೆ. ನಮ್ಮ ಉದ್ದೇಶ ದ್ವೇಷ ಅಲ್ಲ, ಆದರೆ ನಮ್ಮ ಮೇಲೆ ಯಾರು ಕೆಂಡ ಕಾರ್ತಾರೋ, ನಮ್ಮ ವಿರುದ್ಧ ಯಾರು ಹಗೆಯನ್ನು ಮಾಡ್ತಾರೋ, ಅವರನ್ನು ಉಳಿಸಬಾರದು ಅನ್ನುವುದು ನಮ್ಮ ಏಕಮೇವ ಸಂಕಲ್ಪ ಅಂತ ನೋಡಿ. ಈ ಸುತ್ತಮುತ್ತಲು ಇರುವಂಥ ಇಸ್ಲಾಮಿಕ್ ರಾಷ್ಟ್ರಗಳಿದಾವಲ್ಲ, ಎಲ್ಲರೂ ಜಿಹಾದಿ ಅಂತ ನಾನು ಹೇಳಿದೆ. ನೀವು ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ಹೋದರೆ ಅವರು ಈ ರೀತಿಯಾದಂಥ ಜಿಹಾದಿ ಮನಸ್ಥಿತಿ ಆ ಸಂಘಟನೆಗಳಿಗೆ ಆಸ್ಪದವನ್ನೇ ಕೊಡೋದಿಲ್ಲ. ಅಷ್ಟು ದೂರ ಹೋಗಬೇಡಿ. ಇವತ್ತು ಇಸ್ಲಾಂ ಧರ್ಮದ ಇವರ ಕಾಶಿ ಅಂತ ಪ್ರಭಾವಿಸುವಂಥ, ಕಾಬಾ ಇರುವಂಥ, ಮಕ್ಕಾ ಮದೀನಾ ಇರುವಂಥ ಸೌದಿ ಅರೇಬಿಯಾ ಕ್ರೌನ್ ಪ್ರಿನ್ಸ್ನನ್ನು ನೋಡಿ, ಮೊಹಮ್ಮದ್ ಬಿನ್ ಸಲ್ಮಾನ್. ಆತನನ್ನು ಮಾಧ್ಯಮದವರು ನಿನ್ನೆ ಪ್ರಶ್ನೆಯನ್ನು ಕೇಳಿದರು, ಏನು ಹೇಳ್ತೀರಿ ಈ ರೀತಿ ಹಸನ್ ನಸ್ರುಲ್ಲಾನನ್ನು ಹೊಡೆದುರುಳಿಸಿದ್ದಾರಲ್ಲ ಇಸ್ರೇಲ್ನವರು ಅಂತೇಳಿ. ನಾವು ಬಹಳ ಮುಂದೆ ಬಂದುಬಿಟ್ಟಿದ್ದೇವೆ, ಮತ್ತೆ ಹಿಂದೆ ಹೋಗಬಾರದು ಜೀವನದಲ್ಲಿ. ನನ್ನ ದೇಶದ 70% ಜನರಿಗೆ ಪ್ಯಾಲೆಸ್ತೇನಿಯನ್ ಸಮಸ್ಯೆ ಏನು ಅಂತಲೇ ಗೊತ್ತಿಲ್ಲ. ಅಂಥ ವಿಷಯದ ಬಗ್ಗೆ ನಾನು ಸಮಸ್ಯೆಯನ್ನು ಉದ್ಭವ ಮಾಡಿ ವಿವಾದವನ್ನು ಮಾಡಿ ನನ್ನ ದೇಶದ ಅಭಿವೃದ್ಧಿಗೆ ನಾನು ಯಾಕೆ ಮಾರಕ ಆಗಬೇಕು, ನಾನೇ ಸ್ವತಃ ಅದಕ್ಕೆ ಯಾಕೆ ಅವಕಾಶ ಮಾಡಿಕೊಡಬೇಕು. ನಾವೀಗ ಬಹಳ ಮುಂದೆ ಹೋಗಿದ್ದೇವೆ, ನಾವು ಯಾವ ರೀತಿ ಈಗ ಮುಂದೆ ಬದುಕನ್ನು ಕಟ್ಕೋಬೇಕು ಅನ್ನುವ ಆಲೋಚನೆಯನ್ನು ಮಾಡಬೇಕು. ತೈಲ ಉತ್ಪನ್ನಗಳು ಕಡಿಮೆ ಆಗ್ತಾ ಇದ್ದಾವೆ, ಹೊಸ ಹೊಸ ನಗರಗಳನ್ನು ನಿರ್ಮಾಣ ಮಾಡಿ ಪ್ರವಾಸೋದ್ಯಮವನ್ನು ಇಂಪ್ರೂವ್ ಮಾಡುವಂಥ ಸ್ಥಿತಿಯಲ್ಲಿ ನಾವು ಆಲೋಚನೆ ಮಾಡ್ತಾ ಇದ್ದೇವೆ, ನಿಯಾನ್ ಸಿಟಿ ಮಾಡ್ತಾ ಇದ್ದೇವೆ. ಅದನ್ನು ಬಿಟ್ಟು ವಾಪಸ್ಸು ಈ ರೀತಿ ಜಿಹಾದಿ ಮನಸ್ಥಿತಿಯಿಂದ ಹೊರಟರೆ ನಮ್ಮಲ್ಲಿ ಆಗೋದಿಲ್ಲ ಅಂತ. ಇದಕ್ಕೊಂದು ಸಣ್ಣ ಉದಾಹರಣೆ, ಅವರು ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಏನಂತ, ಈ ಹಸನ್ ಪರವಾಗಿ, ನಜರುಲ್ಲಾನ ಪರವಾಗಿ ಯಾರೂ ನಮಾಜ್ ಮಾಡುವ ಹಾಗಿಲ್ಲ, ಆತನ ಕುರಿತಾಗಿ ಶಾಂತಿ ಸಭೆಯನ್ನು ಸೌದಿ ಅರೇಬಿಯಾದಲ್ಲಿ ಮಾಡುವ ಹಾಗಿಲ್ಲ. ಒಂದು ಇಸ್ಲಾಮಿಕ್ ರಾಷ್ಟ್ರದ ಕ್ರೌನ್ ಪ್ರಿನ್ಸ್ ಹೇಳ್ತಾ ಇರೋ ಮಾತಿದು, ಯಾವುದೋ ಸೆಕ್ಯುಲರ್ ಕಂಟ್ರಿಯಲ್ಲೆಲ್ಲ ಇಸ್ಲಾಮಿಕ್ ಕಂಟ್ರಿಯಲ್ಲಿ ಹೇಳಿರುವಂಥ ಮಾತು. ನನ್ನ ದೇಶದ ನನ್ನ ನೆಲದಲ್ಲಿ ಹಸನ್ ನಸ್ರುಲ್ಲಾ ಪರವಾಗಿ ಶಾಂತಿ ಸಭೆಯನ್ನು ಮಾಡುವ ಹಾಗಿಲ್ಲ, ಅದಕ್ಕಾಗಿ ನಮಾಜ್ ಮಾಡಿ ಶಾಂತಿ ಕೋರುವ ಹಾಗಿಲ್ಲ. ಹಾಗೇನಾದರೂ ಮಾಡಿದ್ದೆ ಆದರೆ ಅವ್ರ ಮೇಲೆ ಕಠಿಣವಾದ ಕ್ರಮವನ್ನು ಕೈಗೊಳ್ಳಲಾಗತ್ತೆ. ಆದರೆ ನಮ್ಮ ದೇಶದಲ್ಲಿ ಹೇಗಿದೆ, ನಮ್ಮ ದೇಶದಲ್ಲಿ ನೀವು ಬೇರೆ ಏನೂ ಮಾಡಬೇಡ್ರಿ, ಮೆಹಬೂಬಾ ಮುಫ್ತಿ ಟ್ವಿಟರ್ ಹ್ಯಾಂಡಲ್ಗೆ ಹೋಗಿ, ಎಕ್ಸ್ಗೆ. ಆಕೆ ಒಂದು ದಿನದ ತನ್ನ ಚುನಾವಣಾ ಪ್ರಚಾರವನ್ನು ನಿಲ್ಲಿಸಿದ್ದಾರೆ. ಯಾಕೆ ನಿಲ್ಲಿಸಿದ್ದೀರಿ ಅಂತ ಕೇಳ್ತಾರೆ. ಅದಕ್ಕೆ ಅವ್ರು ಬರ್ಕೊಂಡಿದ್ದಾರೆ, ಮೆಹಬೂಬಾ ಮುಫ್ತಿ ಹಸನ್ ನಸ್ರುಲ್ಲಾ ಅವರ ಹತ್ಯೆಯಾಗಿದೆಯಲ್ಲ, ಅದಕ್ಕಾಗಿ ಸಂತಾಪ ಸೂಚಿಸಿ ಒಂದು ದಿವಸ ನಾವು ಚುನಾವಣಾ ಪ್ರಚಾರವನ್ನು ಸ್ಥಗಿತಗೊಳಿಸಿದ್ದೇವೆ. ಒಬ್ಬ ಭಯೋತ್ಪಾದಕ, ಹಿಜ್ಬುಲ್ಲಾ ಎನ್ನುವಂಥ ಸಂಘಟನೆಯನ್ನು ಮಾಡ್ಕೊಂಡು ಬಂದಂಥ ಮನುಷ್ಯ, ಯಾವ ಲೆಬನಾನ್ನಲ್ಲಿ ಯಾವುದೇ ಸಮಸ್ಯೆ ಇರಲಿಲ್ಲವೋ ಅಂಥ ಲೆಬನಾನ್ನಲ್ಲಿ ಇದ್ದಂಥ 80% ಕ್ರೈಸ್ತರನ್ನು ಸಂಪೂರ್ಣವಾಗಿ ಅಲ್ಲಿಂದ ನಿರ್ನಾಮಗೊಳಿಸಿ 36% ಇಳಿಸಿ ಆ ದೇಶದಲ್ಲಿ ಅರಾಜಕತೆಯನ್ನು ಹುಟ್ಟು ಹಾಕಿದಂಥ ಮತಾಂಧ ಶಕ್ತಿಗಳಿರುವಂಥ ಜಾಗದಲ್ಲಿರುವಂಥ ಒಬ್ಬ ಉಗ್ರನನ್ನು ಪರವಾಗಿ ಭಾರತ ದೇಶದ ಒಬ್ಬ ರಾಜಕಾರಣಿ ಸಂತಾಪ ಸೂಚನೆ ಮಾಡ್ತಾರೆ ಅಂತಂದರೆ ಇದಕ್ಕಿಂತ ದುರಂತ ಏನಾದರೂ ಇದೆಯಾ ಭಾರತದಲ್ಲಿ? ಇದಕ್ಕೆಲ್ಲ ಆಸ್ಪದ ಆಗುತ್ತಲ್ಲ, ನನಗೆ ಅಚ್ಚರಿ ಆಗುತ್ತೆ. ಅದೇ ಸೌದಿ ಅರೇಬಿಯಾದಲ್ಲಿ ಒಬ್ಬ ಯಾರೋ ಪ್ಯಾಲೆಸ್ಟೀನಿಯನ್ ಧ್ವಜ ಹಿಡ್ಕೊಂಡು ಬರ್ತಾನೆ. ನಾನು ಅದ್ರ ಬಗ್ಗೆ ಸಂಚಿಕೆ ಮಾಡಿದ್ದೆ, ತಮ್ಗೆ ನೆನಪಿದೆ ಅಂತ ಪರಿಭಾವಿಸ್ತೀನಿ. ಯಾವಾಗ ಈತ ಜಂಡ ಹಿಡ್ಕೊಂಡು ಅಲ್ಲಿ ಬಂದ ತಕ್ಷಣ ಅಲ್ಲಿ ಪೊಲೀಸರು ಬರ್ತಾರೆ, ಬಂದು ಯಾರು ನೀನು ಅಂತ ಕೇಳ್ತಾರೆ, ಯಾವ ದೇಶದ ಪ್ರಜೆ ಅಂತ ಕೇಳ್ತಾರೆ. ಆತನನ್ನು ಹಿಡ್ಕೊಂಡು ಹೋಗ್ತಾರೆ, ಆತ ಎಲ್ಲಿ ಹೋದ ಅಂತ ಇಲ್ಲಿವರೆಗೂ ಪತ್ತೆ ಆಗಿಲ್ಲ, ಆತನನ್ನು ಎಲ್ಲಿಟ್ಟಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಅಂದರೆ ಧರ್ಮದ ಹೆಸರಿನಲ್ಲಿ, ಜಿಹಾದಿ ಹೆಸರಿನಲ್ಲಿ ಬಂದು ತನ್ನ ದೇಶದ ನೆಲದಲ್ಲಿ ಕಾನೂನು ವ್ಯವಸ್ಥೆಯನ್ನು ಹಾಳು ಮಾಡುವ ಯಾವುದೇ ವ್ಯಕ್ತಿ ಇದ್ದರೂ ಅದನ್ನು ನಾನು ಸಹಿಸುವುದಿಲ್ಲ ಅಂತ ಆ ದೇಶ ತೋರಿಸ್ತಾ ಇದೆ. ಆದರೆ ನಮ್ಮಲ್ಲಿ ಆ ರೀತಿಯದಾದಂಥ ಮತಾಂಧ ಮನಸ್ಥಿತಿಯನ್ನು ತೋರಿಸುವ ಮೂಲಕ ಚುನಾವಣೆಯಲ್ಲಿ ಗೆಲ್ಲಬೇಕು ಅನ್ನುವಂಥ ನೀಚ ರಾಜಕಾರಣಿಗಳು ನಮ್ಮಲ್ಲಿದ್ದಾರೆ. ಮೆಹಬೂಬಾ ಮುಫ್ತಿ ಉದ್ದೇಶ ಏನು? ಇವಳಿಗೂ ನಸ್ರುಲ್ಲಾಗೂ ಏನ್ರಿ ಸಂಬಂಧ? ಹಿಜ್ಬುಲ್ಲಾ ಮುಖಂಡ ಮುಸಲ್ಮಾನರು ಮತ ಹಾಕಲಿ ಅನ್ನುವಂಥ ಏಕಮೇವ ಕಾರಣಕ್ಕೆ. ಹಾಗಾದರೆ ಇಲ್ಲಿರುವಂಥ ಮುಸಲ್ಮಾನರೆಲ್ಲ ಮತಾಂಧರ? ಅದನ್ನು ಮುಸಲ್ಮಾನರು ಈಗ ಈಕೆಗೆ ಕೇಳಬೇಕಾಗಿದೆ. ಅದು ನಮ್ಮಲ್ಲಿ ಕೇಳೋರು ಯಾರು? ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.